ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಬೇಬಿ ಶವರ್ ಇಟ್ಟು ವೀಡಿಯೋ ನೋಡ್ತಿದ್ದಾರೆ. ಸೊ ಈಗ ಟೀಗೆ ನೀರಿಟ್ಟಿದ್ದೀನಿ. ಹಾಗೆ ಇವತ್ತು ಟ್ರೆಡಿಷ್ನಲ್ ಫುಡ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಿದೆ. ಸೊ ಇದು ಬಂದು ಹೆಲ್ದಿ ಡ್ರಿಂಕ್. ಸೊ ಬಿಸಿನೀರಿಗೆ ಶುಂಠಿ ಮತ್ತು ತುಳಸಿ ಎಲೆ, ಅಮೃತ ಬಳ್ಳಿ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ನೀರು ಇಟ್ಟಿದ್ದೀವಿ ಇಲ್ಲಿ. ಸೊ ಡೈಲಿ ಎಲ್ಲರೂ ಇದನ್ನೇ ಕುಡಿಯೋದು. ಸೊ ಈಗ ಕೊರೋನಾ ಇರೋದ್ರಿಂದ ಸೊ ಈ ಥರ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕಾಗಿ ಈ ಥರ ಶುಂಠಿ, ತುಳಸಿ ಅದೆಲ್ಲ ತುಂಬಾ ಒಳ್ಳೆಯದು ನಮ್ಮ ಹೆಲ್ತಿಗೆ. ಹಾಗಾಗಿ ಚೆನ್ನಾಗಿ ಅದನ್ನ ನೀರು ಕುದಿಸಿಟ್ಕೊಂಡಿರ್ತೀವಿ. ಸೊ ಕಂಪ್ಲೀಟ್ ಡೇ ಅದೇ ನೀರು ಕುಡಿಯೋದು ನಾವು, ಬಿಸಿನೀರು. ಈ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಥರಾನೇ ಇದು, ಬಟ್ ಇಲ್ಲಿ ಮೆಂತ್ಯ ಹಾಕಿದ್ದೀವಿ. ಇದಕ್ಕೆ ಮೆಂತ್ಯ ಮತ್ತು ಕುಸ್ಲಕ್ಕಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟ್ ಸಾಫ್ಟ್ ಆಗಿ ಚೆನ್ನಾಗಿದೆ. ಈ ಥರ ಚಿಕ್ಕ ಬೌಲಿಗೆಲ್ಲ ಹಾಕ್ಕೊಂಡು ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರಾಯಿತು. ಸೇಮ್ ಇದು ಇಡ್ಲಿ ಥರಾನೇ, ಬಟ್ ಇಲ್ಲಿ ನಾವು ಉದ್ದಿನಬೇಳೆ ಹಾಕಿಲ್ಲ, ಮೆಂತ್ಯ ಹಾಕಿದ್ದೀವಿ ಅಷ್ಟೇ. ಗುಡ್ ಮಾರ್ನಿಂಗ್. ಓ ಸಾಕು, ಐಸ್ಕ್ರೀಮ್ ತಿನ್ನದೆ ಆಲ್ಮೋಸ್ಟ್ ಒಂದು 3 ತಿಂಗಳಾಗಿತ್ತ ಅಂತ. ತುಂಬಾನೇ ಟೇಸ್ಟಿ ಆಗಿದೆ ಐಸ್ಕ್ರೀಮ್ ಮಾತ್ರ. ಖುಷಿಯಾದಿವು ತಿಂದು. ಇವತ್ತು ವಾಡ್ರೋಬ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ಲಾಸಲ್ಲೆಲ್ಲ ಫುಲ್ ಕಲೆ ಎಲ್ಲ ಆಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು.
ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಸೊ ಇಲ್ಲಿ ನೋಡಿ ಬಟ್ಟೆಗಳ ರಾಶಿನೇ ಬಿದ್ದಿದೆ. ಸೊ ಇದನ್ನೆಲ್ಲ ಫುಲ್ ಅರೇಂಜ್ ಮಾಡಬೇಕೀಗ. ಓ ಗಾಡ್, ಇರುವೆ ಇರುವೆ ಬಂದಿದೆ. ನಾನು ತುಂಬ ಟೈಮ್ ಆಗಿತ್ತು ಕ್ಲೀನ್ ಮಾಡಿದೆ, ನೋಡಿ ಇಲ್ಲಿ ಇರುವೆ ಬಂದಿದೆ. ಫ್ರೆಂಡ್ಸ್, ಅಲ್ಲಿ ಹೋಲಿ ಕವರ್ ತಗೊಂಡಿದ್ದೀನಿ ನಾನು. ಸೊ ಇಲ್ಲಿ ಗಿಫ್ಟ್ ಇದೆ. ಸೊ ಇದರಲ್ಲಿ ಎಲ್ಲ ಫೋಲ್ಡ್ ಮಾಡಿ ಚೂಡಿದಾರ್ ಎಲ್ಲ ಜೋಡಿಸ್ಕೊಂಡಾಗಿದೆ. ಸೊ ಈಗ ನಾನು ಸ್ಯಾರಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಸ್ಯಾರಿ ಬಂದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇದರಲ್ಲಿ ಈ ಕವರಲ್ಲಿ ಒಂದೊಂದೇ ಸ್ಯಾರಿ ಹಿಡಿಯುತ್ತೆ ಅಷ್ಟೇ. ಸೊ ತೆಳುವಾಗಿರೋ ಸ್ಯಾರಿ ಆದರೂ ಒಂದು ಎರಡು ಹಿಡಿಬೋದು. ಕವರಲ್ಲಿ ಹಾಕಿಟ್ಟಿರೋದ್ರಿಂದ ಇನ್ನೂ ತುಂಬಾ ಸ್ಪೇಸ್ ಇದೆ, ಇನ್ನೂ ತುಂಬ ಜಾಸ್ತಿ ಬಟ್ಟೆ ಇಡ್ಬೋದು. ಸೊ ಐ ಥಿಂಕ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇನ್ನೂ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಜೊತೆ. ಅಲ್ಲಿ ತನಕ ಬೈ ಬೈ.